ನಿಮ್ಮ ದೇಹದ ಅನುವಂಶಿಕ ಅಂಶಗಳು ಕೂಡ ದುರ್ಬಲವಾಗುತ್ತವೆ. ಮುಂದಿನ ಪೀಳಿಗೆನ ನಾವಿರೋದಕ್ಕಿಂತ ದುರ್ಬಲವಾಗಿಸಿದ್ರೆ ಮಾನವತೆಯ ವಿರುದ್ಧ ಅಪರಾಧ ಮಾಡಿದ ಹಾಗೆ. ನೀವು ಯಾವಾಗ್ಲೂ ಅಂದ್ಕೊಂಡಿದ್ರಿ ಜಮೀನಿದೆ ಅಂದ್ರೆ ತಲೆಮಾರುಗಳವರೆಗೆ ಬರುತ್ತೆ ಅಂತ. ಈಗದು ಹಾಗಿಲ್ಲ. ಜಮೀನು ಸಂಪತ್ತಾಗಿ ಇರೋದಿಲ್ಲ, ಅದೊಂದು ಭಯಾನಕ ಹೊರೆಯಾಗುತ್ತೆ ನೀವು ಮಣ್ಣನ್ನ ಚೆನ್ನಾಗಿ ನೋಡ್ಕೊಳ್ಳದೆ ಇದ್ರೆ. ಸಾಕಷ್ಟು ಅಧ್ಯಯನಗಳು ಹೇಳ್ತಿವೆ ನಿಮ್ಮ ದೇಹ ನನ್ನ ದೇಹ ಎಷ್ಟು ಸದೃಢ ಅನ್ನೋದು ಬರೀ ಸ್ನಾಯು ಶಕ್ತಿ ಅಲ್ಲ, ನಮ್ಮ ದೈಹಿಕ ಸಂರಚನೆಯ ಮೂಲಭೂತ ಶಕ್ತಿಯನ್ನ ನಿರ್ಧರಿಸೋದು ಮಣ್ಣು. ಆಹಾರ ಯಾವ ಮಣ್ಣಿನದ್ದು ಅನ್ನೋದಷ್ಟೇ ಅಲ್ಲ, ನಡೆದಾಡೋ ಮಣ್ಣು ಹೇಗಿದೆ ಅನ್ನೋದು ಮುಖ್ಯ. ಮಣ್ಣು ದುರ್ಬಲವಾದ್ರೆ ನಿಮ್ಮ ದೇಹದ ಅನುವಂಶಿಕ ಅಂಶಗಳು ಕೂಡ ದುರ್ಬಲವಾಗುತ್ತವೆ. ಈ ಕುರಿತು ಗಣನೀಯ ಅಧ್ಯಯನಗಳಾಗಿವೆ. ಈಗ ವಿಷಯ ಏನಂದ್ರೆ, ಮುಂದಿನ ಪೀಳಿಗೆನ ನಾವೇನಾಗಿದ್ದೀವೋ ಅದಕ್ಕಿಂತ ದುರ್ಬಲವಾಗಿಸ್ತಿದ್ದೀವಿ. ಮುಂದಿನ ಪೀಳಿಗೆನ ನಾವಿರೋದಕ್ಕಿಂತ ದುರ್ಬಲವಾಗಿಸಿದ್ರೆ ಮಾನವತೆಯ ವಿರುದ್ಧ ಅಪರಾಧ ಮಾಡಿದ ಹಾಗೆ. ಮುಂದಿನ ಪೀಳಿಗೆ ನಮಗಿಂತ ಒಂದು ಹೆಜ್ಜೆ ಮುಂದಿರಬೇಕು, ಹಿಂದೆ ಅಲ್ಲ. ಆದರೆ ನಾವಿದನ್ನ ಮಾಡ್ತಿದ್ದೀವಿ ಯಾಕೆ ಅಂದ್ರೆ, ಒಮ್ಮೆ ಮಣ್ಣು ದುರ್ಬಲ ಆಯಿತು ಅಂದ್ರೆ ಅನುವಂಶಿಕ ಅಂಶಗಳು ಈಗಿರೋದಕ್ಕಿಂತ ದುರ್ಬಲ ಆಗುತ್ತೆ. ನಮ್ಮ ಪೋಷಕರು ಅದನ್ನ ಹೇಗೆ ವರ್ಗಾಯಿಸಿದ್ರು, ನಾವು ಅದನ್ನ ಹಾಗೆ ವರ್ಗಾಯಿಸ್ತಿಲ್ಲ. ಯಾಕೆಂದ್ರೆ ನಾವು ಶಕ್ತಿ ಇಲ್ಲದ ಮಣ್ಣಿನ ಮೇಲೆ ನಡೆದಾಡ್ತಾ ಜೀವಿಸ್ತಿದ್ದೀವಿ. ಯಾಕೆಂದ್ರೆ ದೇಹ ನಾವು ನಡೆದಾಡ್ತಿರೋ ಈ ಮಣ್ಣಿಂದಲೇ ಆಗಿದೆ ಅಲ್ವಾ. ಹಾಗಾಗಿ ಈಗ ಎಲ್ರಿಗೂ ಸಾಮಾನ್ಯವಾಗಿ ಸಮಸ್ಯೆ ಏನು ಅಂತ ಗೊತ್ತು. ಈಗ ನಿಮ್ಮ ಹತ್ರ ಜಮೀನಿದೆ, ಆದರೆ ಮರಗಳು ಮತ್ತು ಪ್ರಾಣಿಗಳಿಲ್ಲ. ಮಣ್ಣಿಗೆ ಸಾವಯವ ಅಂಶ ಹೇಗೆ ಸಿಗುತ್ತೆ? ಅದಕ್ಕಿರೋ ಎರಡೇ ದಾರಿ ಅಂದರೆ ಮರಗಳ ಎಲೆಗಳು ಮತ್ತು ಪ್ರಾಣಿ ತ್ಯಾಜ್ಯ. ಭೂಮಿನ ಫಲವತ್ತಾಗಿಸೋಕೆ ಇದೊಂದೇ ದಾರಿ. ಮಣ್ಣನ್ನು ಫಲವತ್ತಾಗಿಸೋಕೆ ಸಾಕಷ್ಟು ಸಾಕು ಪ್ರಾಣಿಗಳು ಇರಲೇಬೇಕು, ಇಲ್ಲಾಂದರೆ ಮಣ್ಣು ಸಾಯುತ್ತೆ. ಇಲ್ಲಿ ಕಾಫಿ ಪ್ಲಾಂಟೇಷನ್ನಲ್ಲಿ ಸಾಕಷ್ಟು ಮರಗಳಿವೆ, ಯಾಕಂದರೆ ನಿಮ್ಮ ಬೆಳೆಗಳಿಗೆ ನೆರಳು ಬೇಕು. ಅದರಿಂದ ಎಲೆಗಳು ಕೆಳಗೆ ಬಿದ್ದು ಗೊಬ್ಬರ ಆಗ್ತಿದೆ. ಸ್ವಲ್ಪ ಕೆಳಭಾಗಕ್ಕೆ ಬಂದು ನೋಡಿ, ಮೈಸೂರಿಗೂ ಬೇಡ, KR ನಗರಕ್ಕೆ ಬಂದು ಮಣ್ಣು ಹೇಗಿದೆ ನೋಡಿ, ಜೀವಂತವಿದ್ಯಾ? ಹಾ, ನೀವು ಇಲ್ಲಿನ ಮಣ್ಣನ್ನು ನೋಡಿ, ಇಲ್ಲಿ ಬೆಟ್ಟ ಹತ್ತಿ ಒಂದು ಮುಷ್ಟಿ ಮಣ್ಣನ್ನು ಎತ್ಕೊಳ್ಳಿ, ಕೆಳಗೆ KR ನಗರ ಅಥವಾ ಮೈಸೂರಿಗೆ ಹೋಗಿ ಒಂದು ಮುಷ್ಟಿ ಮಣ್ಣನ್ನು ಹಿಡಿದು ನೋಡಿ, ಅದು ಸತ್ತಿರೋದನ್ನು ನೀವು ನೋಡಬಹುದು. ಮಣ್ಣಿನ ಮೇಲೆ ಗಮನ ಹರಿಸೋದು ನಮ್ಮ ಮುಂದಿರೋ ವಿಚಾರ. ನಿಮಗೆ ಯಾವ ರೀತಿ ಸಾಧ್ಯನೋ ಆ ರೀತಿ 21 ಮಾರ್ಚ್ನಿಂದ 100 ದಿನಗಳವರೆಗೆ ಜಗತ್ತಿನಲ್ಲಿ ಎಲ್ಲರೂ ಮಣ್ಣಿನ ಕುರಿತು ಮಾತಾಡಬೇಕು. ನಾವು ಅನೇಕ ಪ್ರಭಾವಿಗಳನ್ನ, ವಿಜ್ಞಾನಿಗಳನ್ನ, ರಾಜಕೀಯ ನಾಯಕರು, ಜನಪ್ರತಿನಿಧಿಗಳು, UN ಏಜೆನ್ಸಿಗಳು ಎಲ್ಲರನ್ನೂ ಒಟ್ಟು ಸೇರಿಸ್ತಿದ್ದೀವಿ. 100 ದಿನಗಳವರೆಗೆ ಜಗತ್ತಿನ ಮಾತುಕತೆ ಮಣ್ಣಿನ ಬಗ್ಗೆ ಆಗಿರಬೇಕು ಅನ್ನೋದಕ್ಕಾಗಿ ನೀವು ಏನೇ ಬರೀರಿ, ಮೆಸೇಜು, ಇಮೇಲು, ವಾಟ್ಸ್ಆ್ಯಪು, ಟಿಕ್ಟಾಕು, ಏನೇ ಮಾಡಿ, ಅದರ ಕೊನೆಯಲ್ಲಿ ಮಣ್ಣು ಉಳಿಸಿ ಅಂತ ಹೇಳಬೇಕು. ಇಡೀ ಪ್ರಪಂಚ ಮಣ್ಣಿನ ಬಗ್ಗೆ ಮಾತಾಡಬೇಕು. ಯಾಕೆಂದ್ರೆ ನಾವು ಈಗ ಮಾತಾಡಲಿಲ್ಲ ಅಂದರೆ, ಆ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ಬದಲಿಸದಿದ್ದರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಜಗತ್ತಿನ ಎಲ್ಲ ಜವಾಬ್ದಾರಿಯುತ ವಿಜ್ಞಾನಿಗಳು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, 2045 ಹೊತ್ತಿಗೆ ನಾವೀಗ ಉತ್ಪಾದಿಸ್ತಿರೋದಕ್ಕಿಂತ 40% ಕಡಿಮೆ ಆಹಾರವನ್ನು ಉತ್ಪಾದಿಸ್ತೀವಿ ಮತ್ತು ನಮ್ಮ ಜನಸಂಖ್ಯೆ 900 ಕೋಟಿಗಿಂತ ಹೆಚ್ಚಾಗುತ್ತೆ. ಸರಿನಾ? ಆಹಾರ ಕೊರತೆ ಇರೋ ಪ್ರಪಂಚದಲ್ಲಿ ನೀವು ಇರೋಕ್ಕೆ ಬಯಸಲ್ಲ. 40%ನಷ್ಟು ಕಡಿಮೆ ಆಹಾರ ಮತ್ತು ಹೆಚ್ಚಾದ ಜನಸಂಖ್ಯೆ ಇರೋ ಪ್ರಪಂಚದಲ್ಲಿ ಇರೋಕ್ಕೆ ನೀವು ಬಯಸಲ್ಲ. ಅಂತಹ ಪ್ರಪಂಚದಲ್ಲಿ ನಿಮ್ಮ ಮಕ್ಕಳನ್ನು ಬಿಡೋಕ್ಕೂ ಇಷ್ಟಪಡಲ್ಲ. ನಾವು ಅದನ್ನು ಈಗ ಬದಲಾಯಿಸಬಹುದು. ಮಣ್ಣನ್ನು ಕುರಿತು ಅಭಿಪ್ರಾಯ ಬದಲಿಸೋದ್ರಿಂದ ಇದನ್ನು ಸಾಧ್ಯವಾಗಿಸೋಣ.